राज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्त के सच्चित आनंदात्म ज्ञान के रूप नूरर शुद्ध चैतन्य के नमो नमः। गुरुगळे नमस्कार। नानु अनंत प्रसाद अंत जनार्दन स्वामी देवस्थान अर्चकरु हरळकोटे चामरानगरदिंद माताड्ता इद्दीनि। गुरुगळे नंदोंदु प्रश्ने एनिल्ल, ತ್ರಿಮತಸ್ತ್ರ ಒಂದೇ ಅಂತ ಎಲ್ಲ ಕಡೆ ಪ್ರವಚನರು ಹೇಳ್ತಾರೆ, ಆದರೂ ಕೆಲವರು ನಾನೊಬ್ಬ ಮಹಾತ್ಮ ಮಾಡ್ತಾ ಇರೋದು ತಾರತಮ್ಯಗಳು ಮಾಡ್ತಾ ಇರ್ತಾರೆ, ಅದು ಯಾರೋ ಮಾಡಿದ್ದಕ್ಕೆ ಸಣ್ಣ ಪುಟ್ಟ ಮಾಧುರ್ ಮೇಲೂ ಅದು ನೀವು ಮಾಡಿದ್ರೆ ಅಂತ ಬರುತ್ತೆ, ಆದರೆ ಭಗವಂತ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಆದರೆ ನಾನು ಚಾಮರಾಜನಗರದಲ್ಲಿ ಒಂದು ಶಿವನ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರೋದು, ಆ ಶಿವನ ದೇವಸ್ಥಾನದಲ್ಲೇ ನನಗೆ ಇವತ್ತು ಒಂದು ಅನ್ನ ಒಂದು ತನ್ನ ಸಿಗ್ತಾ ಇರೋದು. ನನಗೆ ಹರಿಹರಲ್ಲಿ ಇಬ್ಬರೂ ಭೇದ ಇಲ್ಲ, ಆದರೆ ಯಾರೋ ಮಾಡಿದ ತಪ್ಪಿಗೆ ಓ ಮಾಧುರ್ ಹಂಗೆ ಮಾಡ್ತಾರೆ, ಮಾಧುರ್ ಹಿಂಗೆ ಮಾಡ್ತಾರೆ ಅಂತ ಕೆಲವರು ಟೀಕೆ ಮಾಡ್ತಾರೆ. ಅದನ್ನು ಆದಷ್ಟು ಈಗಿನ ಕಾಲದಲ್ಲಿ ನಾವು ಬಲ ಪಡಿಸ್ಕೊಂಡು ಅದನ್ನು ಟೀಕೆ ಮಾಡೋದನ್ನ ಜನಗಳು ನಮ್ಮನ್ನು ಟೀಕೆ ಮಾಡ್ತಾರೆ ಅದನ್ನು ತಪ್ಪಿಸ್ಬೇಕು. ಒಂದು ಎರಡನೇದಾಗಿ ಧರ್ಮವನ್ನು ಕಾಪಾಡಬೇಕು. ತಿಮ್ಮತಸ್ತ್ರ ಯತಿಗಳೇ ಮಾಡಬೇಕು ಅಂತೇನಿಲ್ಲ, ನಮ್ಮವರು ತಿಮ್ಮತಸ್ತ್ರ ಮಾಡಬೇಕು. ಮಾಧುರಾಗಲಿ ಸ್ಮಾರುತರಾಗಲಿ ಹೆಂಗಾರಾಗಲಿ ಮೂರು ಜನ ಕೂಡಿದ್ರೆ ಧರ್ಮನ ಕಾಪಾಡೋದು ಅಂತ ನಂದು ಒಂದು ಅನಿಸಿಕೆ. ಅದಕ್ಕೆ ಅದನ್ನ ದಯವಿಟ್ಟು ಇದ್ರ ಬಗ್ಗೆ ಒಂದು ವ್ಯಾಖ್ಯಾನ ಕೊಡಬೇಕು ಗುರುಗಳೇ. ಎಲ್ಲರೂ ಒಂದೇ ಅನ್ನೋದ್ರ ಬಗ್ಗೆ ಗುರುಗಳೇ. ನಮಸ್ಕಾರ ಗುರುಗಳೇ. ಅನಂತ ಪ್ರಸಾದ್ ನಮಸ್ಕಾರ. ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಿ, ಬಹಳ ಶುದ್ಧವಾದ ಯೋಗ್ಯವಾದ ಅವಶ್ಯವಾದ ಅನಿವಾರ್ಯವಾದ ಅದರಲ್ಲೂ ಈ ಕಾಲಕ್ಕೆ ಅತ್ಯಂತ ಅನಿವಾರ್ಯವಾದ ಸಲಹೆಯನ್ನು ಕೊಟ್ಟಿದ್ದೀರಿ, ಮಂಡನೆ ಮಾಡಿದ್ದೀರಿ, ತುಂಬ ಮುಕ್ತವಾಗಿ ಮಾತಾಡಿದ್ದೀರಿ. ಹೌದು, ಮಾಧ್ವರ ಮೇಲೆ ಅದ್ವೈತಿಗಳದು ನೂರಾರು ವರ್ಷಗಳಿಂದ ಈ ಒಂದು ಆಪಾದನೆ ಇದೆ. ಭೇದ ಮಾಡ್ತಾರೆ, ಭೇದ ಮಾಡಲಿ ಪಾಪ. ಮಧ್ವ ಸಿದ್ಧಾಂತದ ಪ್ರಕಾರ ಭೇದೋ ಜೀವಗಣ, ಜೀವರುಗಳಲ್ಲಿ ಅವರು ಭೇದ ಮಾಡಬೇಕು, ಅದು ಅವರ ಸಿದ್ಧಾಂತ. ನಾನು ಯಾವುದೇ ಒಂದು ಸಿದ್ಧಾಂತದ ವಿರುದ್ಧವಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾವುದೇ ಒಂದು ಸಿದ್ಧಾಂತ ಆರಂಭ ಆಗುವುದು ಯಾವುದೋ ಮಹಾ ದೊಡ್ಡ ಮನುಷ್ಯರಿಂದ, ಮೇಧಾವಿಗಳಿಂದ, ಪ್ರಾಜ್ಞರಿಂದ. ಶ್ರೀಮನ್ ಮಧ್ವಾಚಾರ್ಯನ ಕಡಿಮೆ ಅಲ್ಲ, ಬಹಳ ದೊಡ್ಡ ವಿದ್ವಾಂಸರು ಅವರು, ಮಹಾನ್ ಪಂಡಿತರು, ಮಹಾ ಮೇಧಾವಿಗಳು, ಮಹಾನ್ ಮನೀಷಿಗಳು. ಅವರು ಅಧ್ಯಯನ ಮಾಡಿ ತಾವು ಕಂಡುಕೊಂಡಂತಹ ಸತ್ಯಗಳನ್ನು ಹೇಳಿದ್ದಾರೆ. ಅದರ ಬಗ್ಗೆ ಯಾರೂ ಆಕ್ಷೇಪ ಮಾಡುವಂತಿಲ್ಲ, ಟೀಕೆ ಮಾಡುವಂತಿಲ್ಲ, ನಾನು ಒಪ್ಪಲ್ಲ ಅದನ್ನು. ಆದರೆ ಸಿದ್ಧಾಂತಕ್ಕಾಗಿ ಮಂಡನೆ ಮಾಡುವುದು ಬೇರೆ, ಸಿದ್ಧಾಂತವನ್ನು ಹೇಳುವುದು ಬೇರೆ. ಆದರೆ ಸಿದ್ಧಾಂತವನ್ನು ಹೇಳುತ್ತಾನೆ ಅನ್ಯರನ್ನು ಬೈಯುವುದು ಬೇರೆ, ನಿಂದಿಸುವುದು ಬೇರೆ. ಏನಾಗಿದೆ ಅಂದರೆ ಪಾಪ, ನೀವು ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ಬಿಡಿ, ಯಾರೋ ಮಾಡಿದ ತಪ್ಪಿಗೆ ಎಲ್ಲರೂ ನಮ್ಮನ್ನು ಮಾಧುರ್ಯ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ತಾರತಮ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಯಾರೋ ಮಾಡಿದ ತಪ್ಪು ಅಂತ ಇಟ್ಕೊಳ್ಳೋಣಪ್ಪ. ಆದರೆ ಪ್ರಶ್ನೆ ಏನಾಗುತ್ತೆ ಅಂದರೆ, ಈಗಲೂ ಮಾಡ್ತಾ ಇದ್ರೆ ಏನೋ ಒಂದು 200 ವರ್ಷದ ಹಿಂದೋ 300 ವರ್ಷದ ಹಿಂದೋ ಮಾಡಿದ್ರು ಬಿಡ್ರಿ, ಆಗಿನ ಕಾಲದವ್ರು ಏನೋ ಆಗಿತ್ತು, ಈಗೆಲ್ಲ ಕಾಲ ಬದಲಾವಣೆ ಆಗಿಬಿಟ್ಟಿದೆ, ಕನಿಷ್ಠ ಈಗಲಾದರೂ ಮುಕ್ತ ಮನಸ್ಸಿಟ್ಕೊಂಡು ಇರೋದೇ ಒಂದು ಹಿಡಿಯಷ್ಟು ಹಿಡ್ಕೊಳ್ತಕ್ಕಂಥ ಬ್ರಾಹ್ಮಣರ ಸಂಖ್ಯೆಯಲ್ಲಿ ನೀವು ನೀವೇ ಕಿತ್ತಾಡ್ತಾ ಇದ್ದರೆ ಮೊದಲೇ ಸಮಾಜ ನಿಮ್ಮನ್ನು ಬೈಯುತ್ತೆ, ನಾವು ಕಿತ್ತಾಡ್ತಾ ಇದ್ದರೆ ಸಮಾಜ ನಮ್ಮನ್ನು ತುಳಿದು ಹಾಕ್ಬಿಡುತ್ತೆ. ಈ ಪರಮಸತ್ಯವನ್ನು ಅರ್ಥ ಮಾಡಿಕೋಬೇಕು ಪಾಪ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಇದನ್ನು ಅರ್ಥ ಮಾಡಿಕೊಳ್ಳದೆ ಈಗಲೂ ಅದ್ವೈತಿಗಳನ್ನು ನಿಂದನೆ ಮಾಡಿದರೆ ಏನು ಮಾಡಬೇಕಪ್ಪ? ಈ ಅದ್ವೈತಿಗಳು ತುಂಬ ಮಿದು, ಒಂದು ಅರ್ಥದಲ್ಲಿ ತುಂಬ ಸಭ್ಯರು, ಅದ್ವೈತಿಗಳು ತುಂಬ ಶಾಂತಿಪ್ರಿಯರು. ಹೀಗಾಗಿ ನೂರಾರು ವರ್ಷಗಳಿಂದ ಮಾಧ್ವರು ಅದ್ವೈತಿಗಳನ್ನು ಬೈತಾ ಇದ್ದರೂ, ಕೆಟ್ಟ ಕೆಟ್ಟದಾಗಿ ನಿಂದನೆ ಮಾಡ್ತಾ ಇದ್ದರು. ಅದರೊಳಗೂ ಅದ್ವೈತಿಗಳಿಗಿನ್ನ ವಿಶೇಷವಾಗಿ ಭಗವತ್ಪಾದನ ಬೈತಾರೆ.
ಯಾವುದೇ ಒಬ್ಬ ಆಚಾರ್ಯರನ್ನ ನಿಂದಿಸಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲದೆ ಶ್ರೀಮನ್ ಮಧ್ವಾಚಾರ್ಯರ ಬಗ್ಗೆ ನಾನು ಕೆಟ್ಟದ ಮಾತಾಡೋಕ್ಕಾಗುತ್ತೆ. ಬಹಳ ದೊಡ್ಡ ಸನ್ಯಾಸಿಯವರು, ಕನ್ನಡಿಗ ಸನ್ಯಾಸಿಯವರು, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಾನು ಅದ್ವೈತಿಯಾಗಿಯೇ ಮಾತು ಹೇಳ್ತಾ ಇದ್ದೇನೆ. ನಿಮಗೆ ಔದಾರ್ಯ ಇರಬೇಕು. ಮಧ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತಲೇ ಅರೆ ಬೇರೆ ಸಿದ್ಧಾಂತಗಳು ಇದೆಯಪ್ಪ, ಆ ಸಿದ್ಧಾಂತಗಳು ಅಸ್ತಿತ್ವಕ್ಕೆ ಬರೋದಕ್ಕೆ ಅವರ ಆಚಾರ್ಯರುಗಳು ಬಹಳ ಯೋಚನೆ ಮಾಡಿರ್ತಾರೆ, ಸತ್ಯ ದರ್ಶನ ಮಾಡಿರ್ತಾರೆ, ಅವರಿಗೆ ಅನ್ನಿಸಿದ್ದನ್ನೇ ಹೇಳಿರ್ತಾರೆ. ಅದನ್ನು ನಾನು ಗೌರವಿಸದೇ ಹೋದರೆ ಅದು ಹೇಗೆ ನಿಮ್ಮ ಬಗ್ಗೆ ಗೌರವ ಬರುತ್ತೆ ಬೇರೆಯವರಿಗೆ? ನಾವು ಬೇರೆಯವ್ರನ್ನ ಬೈತಾನೆ ಇರ್ತೀವಿ ಅಂದರೆ ಎಲ್ಲರೂ ನಿಮ್ಮನ್ನು ಬೈಯೋಕ್ಕೆ ಶುರು ಮಾಡ್ತಾರೆ. ಆಗಿರೋದು ಹಾಗೇನೆ, ನಿಮ್ಮಂತಹವರ ಸಂಖ್ಯೆನೇ ಜಾಸ್ತಿ ಇರೋದು. ನನಗೆ ನೂರಾರು ಜನ ಮಾಧ್ವ ಮಿತ್ರರಿದ್ದಾರೆ. ಎಷ್ಟೋ ಮಂದಿ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಮನೆಗೆ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರ್ತಾರೆ. ಎಷ್ಟೋ ಮಾಧ್ವರು. ಅಂದರೆ ಮಾಧ್ವರೆಲ್ಲರೂ ಹಾಗಲ್ಲ. ಈ ಮಾಧ್ವರ ತಲೆ ಕೆಡಿಸುವುದಕ್ಕೆ ಮಾಧ್ವ ಪಂಡಿತರುಗಳಿದ್ದಾರೆ. ಅವರು ಈಶ್ವರನ ಬೈತಾರೆ, ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯನ ಬೈತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಅದನ್ನು ಕೇಳಿಸಿಕೊಂಡು ಈ ಅದ್ವೈತಗಳು ಹೇಗೆ ಸುಮ್ಮನೆ ಇರ್ತಾರೆ? ಇಷ್ಟು ದಿವಸ ಇದ್ರು ಅಂತ ಇಟ್ಕೊಳ್ಳಿ, ಇತ್ತೀಚೆ ಒಂದು 50-60 ವರ್ಷ ಬೇಡ, 100 ವರ್ಷದಿಂದ ಈ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರುವಾಗಿದೆ. ಆದ್ದರಿಂದ ಅನಂತ ಪ್ರಸಾದ್ ದಯವಿಟ್ಟು ಕೇಳಿಸ್ಕೊಳ್ಳಿ, ಎಂದು ಮಾಧ್ವ ಪಂಡಿತರುಗಳು ಈಶ್ವರನನ್ನು, ಅದ್ವೈತಿಗಳನ್ನು, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಕಡೆಗಣ್ಣಿನಿಂದ ನೋಡುವುದನ್ನು ಬಿಡುತ್ತಾರೋ ಅಲ್ಲಿಯ ತನಕ ಈ ರೀತಿ ಮಾಧ್ವರ ಮೇಲೆ ಆಪಾದನೆ ಇದ್ದೇ ಇರುತ್ತೆ. ಸ್ವಾಮಿಗಳೇ ಮಾಡಬೇಕಾದ್ದೇನಿಲ್ಲ, ಜನಸಾಮಾನ್ಯರು ಮಾಡಬಹುದು ಅಂತೆಲ್ಲ ಹೇಳಿದ್ದೀರಿ, ಹಾಗಲ್ಲ, ಸ್ವಾಮಿಗಳಿಂದಲೇ ಶುರುವಾಗಬೇಕದು. ಹಾಗಂದ್ರೆ ಮಂತ್ರಾಲಯ ಸ್ವಾಮಿಗಳು ಈಗಿರ್ತಕ್ಕಂಥವ್ರು ಎಷ್ಟು ಉದಾರವಾದ ಮನಸ್ಸಿನಿಂದ ಮಾತಾಡ್ತಾರೆ ನೋಡಿ ಇವರು. ಅಂದರೆ ಸ್ವಾಮಿಗಳಲ್ಲಿಯೂ ಯುವ ಪೀಳಿಗೆಯಲ್ಲಿ ಈ ಅದ್ವೈತಿಗಳಿಗೆ ಮನ್ನಣೆ ಕೊಡತಕ್ಕಂಥದ್ದು, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯನ ಪ್ರಶಂಸೆ ಮಾಡ್ತಕ್ಕಂಥದ್ದು, ಗೌರವ ಕೊಡತಕ್ಕಂಥದ್ದು ಇದೆ. ಆದರೆ ಈ ಹಳೆಯ ತಲೆಗಳು ಅಥವಾ ಮಹಾಶಠ ಪಾಂಡಿತರುಗಳು ಶ್ರೀ ಶ್ರೀ ಶಂಕರಾಚಾರ್ಯರನ್ನ ಕುರಿತು ಕೆಟ್ಟದಾಗಿ ಮಾತಾಡ್ತಾರೆ, ಅದ್ವೈತಿಗಳನ್ನು ಕಂಡ್ರೆ ಆಗಲ್ಲ ಅನ್ನುವಂತೆ ವರ್ಣನೆ ಮಾಡ್ತಾರೆ. ಏನು ಮಾಡೋಣಪ್ಪ, ನಿಮ್ಮಂಥವರ ಸಂಖ್ಯೆ ಜಾಸ್ತಿ ಆಗಲಿ, ನೀವು ನಿಮ್ಮ ಪಂಡಿತರುಗಳಿಗೆ ಹೇಳುವಂತಾಗಲಿ, ಇನ್ನೇನು ಮಾಡಬೇಕಾಗಿಲ್ಲ, ಬೈಯೋದು ನಿಲ್ಲಿಸಿ ಸಾಕು, ನೀವಿನ್ನೇನು ಅದ್ವೈತಿಗಳನ್ನು ಹೊಗಳಬೇಕಾಗಿಲ್ಲ. ನೀವು ಅದ್ವೈತಿಗಳನ್ನು ಬೈಯುವುದನ್ನು ನಿಲ್ಲಿಸಿದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿದರೆ ಅದು ಬ್ರಹ್ಮಾಂಡವಾದಂಥ ಬೆಳವಣಿಗೆಯಾಗಿಬಿಡುತ್ತೆ. ಯಾವುದೇ ಒಬ್ಬ ಆಚಾರ್ಯರನ್ನು ಮತ್ತೆ ಯಾರೇ ನಿಂದನೆ ಮಾಡಿದ್ರೂ ಆಚಾರ್ಯರನ್ನು ಅನುಸರಿಸತಕ್ಕವರಿಗೆ ನೋವಾಗುತ್ತೆ. ಶ್ರೀಮನ್ ಮಧ್ವಾಚಾರ್ಯರ ಬಗ್ಗೆ ಆದರೂ ಕೆಟ್ಟದ ಮಾತಾಡಿದ್ರೆ ನಿಮಗೆ ನೋವಾಗೋದಿಲ್ವೇ? ಹಾಗೆ ಅದ್ವೈತಿಗಳಿಗೆ ಆಗುತ್ತೆ. ಅದು ಮನಸ್ಸಿನಲ್ಲೇ ಇದ್ದಾಗ ಯಾರೋ 10 ಜನ ಮಾಧ್ವರು ಪಂಡಿತರುಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯನ್ನು ಬೈದಾಗ, ಭಾಳ ಕೆಟ್ಟದಾಗಿ ಬೈದಿದ್ದಾರೆ ಬಿಡಿ, ಅದೆಲ್ಲ ಹೇಳಿ ನಾನು ಹೊಲಸು ಮಾಡೋದಕ್ಕೆ ಇಷ್ಟ ಇಲ್ಲ, ಭಾಳ ಕೆಟ್ಟದಾಗೆಲ್ಲ ಬೈದಿದ್ದಾರೆ. ಹಾಗೆ ಬೈಯುವುದನ್ನು ಕೇಳಿಸಿಕೊಂಡು ಎಲ್ಲೋ ಒಂದು ಸಲ ವಾಪಸ್ ಹೊರಡುತ್ತದೆ. ಆ ರೀತಿಯ ಪ್ರತಿಕ್ರಿಯೆ ಇತ್ತೀಚೆಗೆ ಸ್ವಲ್ಪ ಕಾಣ್ತಾ ಇದ್ದೀವಿ ನಾವು. ಅದನ್ನು ಅಂದರೆ ಅದ್ವೈತಿಗಳೂ ದ್ವೈತಿಗಳನ್ನು ಟೀಕೆ ಮಾಡೋದು, ಅದ್ವೈತಿಗಳೂ ಶ್ರೀಮನ್ ಮಧ್ವಾಚಾರ್ಯರನ್ನು ಬೈತಕ್ಕಂಥದ್ದು ಎಲ್ಲ ನಡೆದಿದೆ, ಈಗ ನಡೀತಾ ಇದೆ. ಯಾಕೆ ನಡೀತಾ ಇದೆ? ಕೇಳಿಸ್ಕೊಂಡು ಒಂದ್ಸಲ ವಾಪಸ್ ಅಗ್ನಿಪರ್ವತ ಸ್ಫೋಟವಾದಂತೆ ಆಗಿದೆ. ಆದ್ದರಿಂದ ನಾನು ತುಂಬ ವಿಮರ್ಶೆಯಿಂದ ಈ ಮಾತು ಹೇಳ್ತಾ ಇದ್ದೇನೆ. ಎಂದು ಮಾಧ್ವ ಪಂಡಿತರುಗಳು ಅದ್ವೈತಿಗಳನ್ನು ಬೈಯುವುದನ್ನು ನಿಲ್ಲಿಸುತ್ತಾರೋ, ಎಂದು ಮಾಧ್ವ ಪಂಡಿತರುಗಳು
ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ವರ್ಣನೆ ಮಾಡುವುದನ್ನು ಬಿಡುತ್ತಾರೋ ಎಂದು ಮಾಧ್ವ ಪಂಡಿತರುಗಳು ಈಶ್ವರನನ್ನು, ಅರೆ ನಾವೆಲ್ಲ ಅದ್ವೈತಿಗಳು ಈಶ್ವರನ ತುಂಬ ಮಾನ್ಯತೆ ಕೊಡ್ತೀವಿ, ಏನೇ ಪರಬ್ರಹ್ಮ ಸ್ವರೂಪಕ್ಕೆ ನಾವು ಬೆಲೆ ಕೊಡ್ತೀವಿ ಅಂದರೂ ಸಾಮಾನ್ಯ ಅದ್ವೈತಿಗಳೆಲ್ಲ ಈಶ್ವರನಿಗೆ ಮಾನ್ಯತೆ ಕೊಡ್ತೀವಿ, ಯಾಕೆಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಈಶ್ವರಾಂಶ ಸಂಭೂತರು ಅಂತ ನಂಬಿರತಕ್ಕಂಥ ಕಾರಣದಿಂದ. ಹೀಗಾಗಿ ಮಾಧ್ವ ಪಂಡಿತರುಗಳು ಈಶ್ವರನನ್ನು ಕಡೆಗಣಿಸಿ ನೋಡಬಾರದು, ಓ ನಮ್ಮ ವಿಷ್ಣು ಮೇಲಿದ್ದಾನೆ, ಈಶ್ವರ ಇಲ್ಲೆಲ್ಲೋ ಕೆಳಗಿದ್ದಾನೆ, ಈ ರೀತಿಯ ಭೇದ ಭಾವವನ್ನು ಮಾಡಬಾರದು. ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಿ, ದೇವರೆಲ್ಲ ಒಂದೇ, ಭಾಳ ಅದ್ಭುತವಾದಂಥ ವಿಚಾರದ ಹರಿ ನಿಮ್ಮದು ಅನಂತ ಪ್ರಸಾದವರೇ. ನಿಮ್ಮಂಥವರ ಸಂಖ್ಯೆ ಜಾಸ್ತಿಯಾಗಲಿ, ಈಗಲ್ಲದಿದ್ದರೆ ಇನ್ನೊಂದು 100 ವರ್ಷಗಳಿಗಾದರೂ ಈ ರೀತಿಯ ಪರ ಸಿದ್ಧಾಂತದ ಆಚಾರ್ಯರುಗಳನ್ನು, ಪರಸಿದ್ಧಾಂತಿಗಳನ್ನು ಕೆಟ್ಟದಾಗಿ ಮಾತಾಡೋದನ್ನು ನಿಲ್ಲುವಂತಾಗಲಿ ಎನ್ನುವ ಆಶಾಭಾವದಿಂದ ನಾನು ಮತ್ತೊಮ್ಮೆ ನಿಮ್ಮ ಮುಕ್ತ ಮಾಧ್ವ ಸ್ಥಿತಿಗೆ, ತುಂಬ ಚೆನ್ನಾಗಿ ಮಾತಾಡಿರ್ತಕ್ಕಂಥ ನಿಮಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಆಗ್ಬೋದಾ? ನಮಸ್ಕಾರ. ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಅಜಿತ್ ವಿ ಕಶ್ಯಪ್, ಬೆಂಗಳೂರಿನಿಂದ. ಈ ಹಿಂದೆ ಮಧುಪರ್ಕದ ಬಗ್ಗೆ ಪ್ರಶ್ನೆ ಕೇಳಿದ್ದೆ, ಆ ಪ್ರಶ್ನೆಗೆ ಉತ್ತರವನ್ನು ಪಡೆದಿದ್ದೀನಿ. ಆ ಉತ್ತರಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಈ ಬಾರಿಯ ಪ್ರಶ್ನೆ ಬಂದು ಶಾಲಾಗ್ರಾಮಗಳು ಹಾಗೂ ವಿಗ್ರಹಗಳ ದಾನದ ಬಗ್ಗೆ. ಈ ಶಾಲಾಗ್ರಾಮಗಳು ಹಾಗೂ ವಿಗ್ರಹಗಳನ್ನು ಹೇಗೆ ದಾನವಾಗಿ ಕೊಡಬೇಕು, ಇದರ ರೀತಿಗಳೇನು, ಏಕೆ ಈ ದಾನವನ್ನು ಕೊಡಬೇಕು, ಹಾಗೂ ಏತಕ್ಕಾಗಿ ಕೊಡ್ತಾರೆ, ಹಾಗೂ ಇದನ್ನು ಯಾವ ಸಂದರ್ಭಗಳಲ್ಲಿ ಮಾತ್ರ ಕೊಡಬೇಕು, ಯಾವ ಸಂದರ್ಭಗಳಲ್ಲಿ ಕೊಡಬಾರದು, ಹಾಗೂ ಯಾರು ದಾನವನ್ನು ಕೊಡ್ತಿದ್ದಾರೆ ಅವರಿಗೆ ಏನು ಫಲ, ಹಾಗೂ ಯಾರು ದಾನವನ್ನು ತೆಗೆದುಕೊಳ್ತಾರೆ ಅವರಿಗೆ ಏನು ಫಲಗಳು, ದಯವಿಟ್ಟು ವಿವರವಾಗಿ ತಿಳಿಸ್ಕೊಡ್ಬೇಕೆಂದು ಪ್ರಾರ್ಥನೆ. ನಮಸ್ಕಾರ.